ನಂತರ ಮುರುಘಾಮಠದ ಅನುಭವ ಮಂಟಪದಲ್ಲಿ ಆಯೋಜಿಸಿದ್ದ ಬೃಹತ್ ರೈತ ಸಮಾವೇಶದಲ್ಲಿ ಭಾಗವಹಿಸಿದ ಯಶ್, ರಾಜ್ಯದಲ್ಲಿ ಹಲವಾರು ರೈತ ಸಂಘಟನೆಗಳಿವೆ, ರೈತರಿಗೆ ಸಮಸ್ಯೆಗಳು ಬಂದಾಗ ಎಲ್ಲಾ ಸಂಘಗಳು ಒಗ್ಗೂಡಿ ಸರ್ಕಾರದ ಮೇಲೆ ಒತ್ತಡ ತರಬೇಕೆಂದು ರೈತ ಸಂಘಗಳಿಗೆ ಸಲಹೆ ನೀಡಿದರು. ಹಳ್ಳಿ ಹಳ್ಳಿಗೆ ರಾಜಕೀಯ ನುಗ್ಗಿದೆ, ಯಾವ ತರ ನುಗ್ಗಿದೆ, ರೈತ ಸಂಘನೆ ಆಗ್ಬೋದು, ಅವರೇ ಆಗ್ಬೋದು, ಅದರೊಳಗೆ ನಾಲ್ಕು ಪಕ್ಷಗಳಿಗೆ ನಾಲ್ಕು ಜನ ಬೆಂಬಲ ಕೊಡ್ತಾ ಇರ್ತೀರಾ, ಇದು ಎಲ್ಲಿವರೆಗೆ ಬಗೆಹರಿಯಲ್ವೋ ಅಲ್ಲಿವರೆಗೆ ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ನಾನು ಅನ್ಕೋಲ್ಲ. ಬರದ ಸ್ಥಿತಿಯಲ್ಲಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು. ಒಂದು ರಾಜಕೀಯ ಪಕ್ಷ ಇನ್ನೊಂದು ಪಕ್ಷದ ಮೇಲೆ ಬೆರಳು ತೋರಿಸುವುದು ಸರಿಯಲ್ಲ. ಇನ್ನು ಮುಂದೆ ರೈತರ ಸಾಲ ಮನ್ನಾ ಮಾಡಿ ಅಂತ ಕೇಳದಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದರು. ನೀರು ರೈತರಿಗೆ ಈಗ ಸಾಲ ಮನ್ನಾ ಕೇಳ್ತಾ ಇದ್ರೆ ಖಂಡಿತ ಒಳ್ಳೇದು, ಈಗ ಬರಗಾಲ ಬಂದಿದೆ, ಸಾಲ ಮನ್ನಾ ಮಾಡಬೇಕು ಅಂತ ಎಲ್ಲರೂ ಒತ್ತಾಯ. ಬಟ್ ನನ್ನ ಆಸೆ ಏನು ಗೊತ್ತಾ, ಮುಂದೆ ಯಾವತ್ತು ನಾವುಗಳು ನಮ್ಮ ರೈತರು ಸಾಲ ಮನ್ನಾ ಮಾಡಿ ಅಂತ ಕೇಳೋ ಸ್ಥಿತಿ ತಲುಪಲೇಬಾರದು. ಅಂದ್ರೆ ಅಷ್ಟು ದುಡಿಬೇಕು ಅಂತ ನಾನು ಹೇಳ್ತಾ ಇದ್ದೆ. ನಾನು ಸಾಕಷ್ಟು ಜನಗಳು ರೈತರಿಗೆ ಭೇಟಿ ಮಾಡಿದ್ದೀನಿ, ಎಲ್ಲರೂ ಹೇಳೋದು ಒಂದೇ ಮಾತು, ನೀರೊಂದು ಕರೆಕ್ಟಾಗಿ ಕೊಡ್ಲಿ ಸರ್, ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ ಅಂತ. ಅದು ನಿಜವಾದ ಸ್ವಾಭಿಮಾನದ ಒಂದು ಇದು. ಚಿತ್ರದುರ್ಗ ಭಾಗದ ಕನಸಿನ ಕೂಸಾಗಿರುವ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಸರ್ಕಾರ ಆದಷ್ಟು ಬೇಗ ಮುಗಿಸುವ ಭರವಸೆ ಕೊಟ್ಟಿದೆ. ಆದರೆ ಭದ್ರಾ ನೀರು ಚಿತ್ರದುರ್ಗಕ್ಕೆ ಬರುವುದಕ್ಕೆ ಮುಂಚೆ ಇಲ್ಲಿನ ಕೆರೆಗಳ ಹೂಳೆತ್ತುವ ಕೆಲಸ ಆಗಬೇಕಾಗಿದೆ. ಈ ಭಾಗದ ಕೆರೆಗಳ ಹೂಳೆತ್ತುವ ಕೆಲಸಕ್ಕೆ ನೀವು ಯಾವಾಗ ಕರೆದ್ರು ನಾನು ಬರ್ತೇನೆ ಎಂದು ನಟ ಯಶ್ ತಿಳಿಸಿದರು. ಅಪ್ಪರ್ ಭದ್ರಾ ಯೋಜನೆ ಬಗೆಹರಿಸಬೇಕು, ಆದ್ರೆ ಕೆರೆ ಉಳಿತಿದ್ರೆ ಮಾತ್ರ ಅದು ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಆಗೋದು. ಸೊ ಪ್ರತಿಯೊಬ್ರು ಕೆರೆ ಉಳಿತ ಕೆಲಸ ಈಸಿಯಾಗಿ ಮಾಡ್ಬೋದು, ಅದು ಮಾಡ್ಬೋದು ಅಂತ ತೋರಿಸ್ಬೋದು ಅಂತಾನೆ ನಾನು ಮಾಡಿದ್ದು. ಬೇರೆ ಎಲ್ಲಾ ಕಡೆ ಎಷ್ಟೋ ಜನ ಹೇಳ್ತಾರೆ ಸರ್ ನಮ್ಮೂರಲ್ಲಿ ಒಂದು ಕೆರೆ ಹೆಚ್ಚಿ ಸರ್ ನಮ್ಮೂರಲ್ಲೂ ಮಾಡ್ಬಿಡಿ ಸರ್ ಅಂತ ಹೇಳ್ತಾರೆ, ಅದು ನಾನು ಮಾಡೋದು ಅಂತ ಹೊರಟಿರೋದಲ್ಲ, ನಾನು ಮಾಡ್ಬೋದು ನೀವು ಮಾಡ್ಬೋದು ಅಂತ ತೋರ್ಸಕೊಟ್ಟಿರೋ ಅಂತ ಒಂದು ಕೆಲಸ ಅಷ್ಟೇ.